ತೆನಾಲಿರಾಮ ಮತ್ತು ಮೋಸ ಹೋದ ಕಳ್ಳರು ಒಮ್ಮೆ ವಿಜಯನಗರದಲ್ಲಿ ಒಂದು ಕಪಟ ಕಳ್ಳರ ಗುಂಪು ಇತ್ತು. ರಾಜ ಕೃಷ್ಣದೇವರಾಯ ಮತ್ತು ಅವನ ಸೈನಿಕರು ಅವರನ್ನು ಹಿಡಿಯಲು ಎಷ್ಟು ಪ್ರಯತ್ನಿಸಿದರೂ ಅವರು ತಪ್ಪಿಸಿಕೊಳ್ಳುತ್ತಿದ್ದರು. ತೆನಾಲಿರಾಮ ರಾಜನ ಅಚ್ಚುಮೆಚ್ಚಿನ ವ್ಯಕ್ತಿ. ಅವನಿಗೆ ರಾಜನು ಅನೇಕ ಬೆಲೆ ಬಾಳುವಂತಹ ಉಡುಗೊರೆ ಕೊಡುತ್ತಾನೆ ಎಂಬ ವಿಷಯ ಕಳ್ಳರಿಗೆ ತಿಳಿಯಿತು. ಹಾಗಾಗಿ ಅವನಿಂದ ಕದಿಯಲು ಅವರು ತೀರ್ಮಾನಿಸಿದರು. ಒಂದು ಸಂಜೆ ಅವರು ಸದ್ದು ಮಾಡದೆ ತೆನಾಲಿರಾಮನ ಉದ್ಯಾನವನದ ಪೊದೆಗಳ ನಡುವೆ ಅಡಗಿಕೊಂಡರು. ಅದೃಷ್ಟವಶಾತ್ ಮಹಡಿಯಲ್ಲಿದ್ದ ತೆನಾಲಿರಾಮನು ಅವರನ್ನು ಕಂಡನು. ಕಳ್ಳರನ್ನು ಹಿಡಿಯಲು ಒಂದು ಉಪಾಯ ಮಾಡಿದನು. ಅದರಂತೆ ಅವನು ಕೆಳಗೆ ಇಳಿದು ಕಿಟಕಿ ಬಳಿ ನಿಂತನು. ಜೋರಾಗಿ ಅವನ ಹೆಂಡತಿಗೆ, ಈ ಊರಿನಲ್ಲಿ ಕಳ್ಳರು ಇದ್ದಾರೆ, ನಮ್ಮ ಎಲ್ಲಾ ಸಂಪತ್ತನ್ನು ಈ ಪೆಟ್ಟಿಗೆಯಲ್ಲಿ ಹಾಕಿ ಅದನ್ನು ಬಚ್ಚಿಡೋಣ ಎಂದನು. ತೆನಾಲಿರಾಮ ಮತ್ತು ಅವನ ಹೆಂಡತಿಯು ಪೆಟ್ಟಿಗೆಯಲ್ಲಿ ದೊಡ್ಡ ಕಲ್ಲುಗಳನ್ನು ತುಂಬಿದರು. ಅದನ್ನು ಉದ್ಯಾನವನಕ್ಕೆ ಎಳೆದುಕೊಂಡು ಹೋಗಿ ಅಲ್ಲಿದ್ದ ಬಾವಿಗೆ ಎಸೆದರು. ಡಬ್ ಎಂದು ಪೆಟ್ಟಿಗೆ ನೀರಿನಲ್ಲಿ ಬಿದ್ದಿತು. ಮರೆಯಲ್ಲಿ ಇದನ್ನು ನೋಡುತ್ತಿದ್ದ ಕಳ್ಳರು ಸಂತೋಷಪಟ್ಟರು. ಮಧ್ಯರಾತ್ರಿ ಎಲ್ಲರೂ ಮಲಗಿರುತ್ತಾರೆ ಎಂದು ತಿಳಿದ ಕಳ್ಳರು ಬಾವಿಯ ಬಳಿ ನಡೆದರು. ಬಾವಿಯ ಆಳದಲ್ಲಿದ್ದ ನೀರನ್ನು ಸೇದಿ ಅದನ್ನು ಹೊರಗೆ ಹಾಕಲು ಪ್ರಾರಂಭಿಸಿದರು. ಅಷ್ಟರಲ್ಲಿ ರಾಮನು ಸದ್ದಿಲ್ಲದೆ ಹೊರಬಂದು ಹತ್ತಿರದಲ್ಲೇ ಅಡಗಿಕೊಂಡನು. ಅತ್ತ ಕಳ್ಳರು ಬಾವಿಯ ಹತ್ತಿರ ಇದ್ದರೆ ಇತ್ತ ರಾಮನು ಉದ್ಯಾನವನಕ್ಕೆ ಹೋದನು. ತೋಟಕ್ಕೆ ನೀರು ಹೋಗಲು ಒಂದು ಗುದ್ದಲಿಯಿಂದ ದಾರಿ ಮಾಡಿದನು. ಹೀಗೆ ಕಳ್ಳರಿಂದ ಗಿಡಗಳಿಗೆ ನೀರು ಹಾಕಿದಂತೆ ಆಯಿತು. ಭಲೇ ಚತುರ ತೆನಾಲಿರಾಮ. ಇಷ್ಟಾಗುವ ಹೊತ್ತಿನಲ್ಲಿ ತೆನಾಲಿರಾಮನು ಅವನ ಮಗನ ಬಳಿ ಸೈನಿಕರಿಗೆ ಒಂದು ಸುದ್ದಿಯನ್ನು ಕೊಡಲು ಕಳುಹಿಸಿದನು. ಕೊನೆಗೂ ಕಳ್ಳರು ಬಹಳ ಕಷ್ಟಪಟ್ಟು ಪೆಟ್ಟಿಗೆಯನ್ನು ಹೊರತೆಗೆದರು. ಆದರೆ ಅದನ್ನು ತೆಗೆದ ತಕ್ಷಣ ಅವರಿಗೆ ಗಾಬರಿಯಾಯಿತು. ಅದರಲ್ಲಿ ಇದ್ದದ್ದು ಬರೀ ಕಲ್ಲುಗಳು. ಅಷ್ಟರಲ್ಲಿ ಸೈನಿಕರು ಕಳ್ಳರನ್ನು ಸುತ್ತುವರಿದು ಬಂಧಿಸಿದರು. ಅವರನ್ನು ಸೆರೆಮನೆಗೆ ಕಳುಹಿಸಲಾಯಿತು. ಈ ವಿಷಯ ತಿಳಿದ ರಾಜನು ತೆನಾಲಿರಾಮನ ಧೈರ್ಯ ಮತ್ತು ಬುದ್ಧಿವಂತಿಕೆಗಳನ್ನು ಮೆಚ್ಚಿ ಅವನಿಗೆ ಬಹುಮಾನ ಕೊಟ್ಟನು. ಎಲ್ಲರೂ ತೆನಾಲಿರಾಮನನ್ನು ಮೆಚ್ಚಿಕೊಂಡರು. ಕಷ್ಟಪಟ್ಟ ಕಳ್ಳರ ಕಥೆಯನ್ನು ರಾಜ್ಯಾದ್ಯಂತ ಅನೇಕ ವರ್ಷಗಳ ಕಾಲ ಹೇಳಲಾಯಿತು.